ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಪ್ರತಿಯೊಂದು ಸಿನಿಮಾ ನಾವು ಕನ್ನಡದಲ್ಲಿ ಇವಾಗ 100 ಕೋಟಿ ಟಚ್ ಮಾಡೋದು ಏನು ಕಷ್ಟ ಅಲ್ಲ ಅಂತ ಒಂದು ತೋರಿಸುವಂತ ಒಂದು ದಾರಿ ಬರ್ತಾ ಇದೆ. ಅದು ನೋಡಿದಾಗ ಪ್ರತಿ ಸಾರಿ ನನಗೆ ಯಾವಾಗ್ಲೂ ಹೇಳ್ತಿದ್ದೇನೆ, ನಾವು ಯಾರಿಗೇನು ಕಡಿಮೆ ಇಲ್ಲ ಅಂತ ನಾನು 30 ವರ್ಷದಿಂದ ಹೇಳ್ತಿದ್ದೀನಿ. ನಾನು ಯಾವತ್ತಿದ್ರು ನಾವು ಯಾರಿಗೇನು ಕಡಿಮೆ ಇಲ್ಲ ಅಂತ ಅದನ್ನ ಪದೇ ಪದೇ ಇನ್ನೊಬ್ರು ಪ್ರೂವ್ ಮಾಡ್ತಾ ಬರ್ತಿರ್ಬೇಕಾದ್ರೆ ಫಸ್ಟ್ ಮನಸ್ಸಿಗೆ ಸಂತೋಷ ಆಗೋದು ನನಗೆ ಅದು. ಅದರಲ್ಲೂ ನಮ್ಮ ಸಿನಿಮಾ ಬೇರೆ ಭಾಷೆಗಳಲ್ಲಿ ಅಲ್ಲಿ ಕಾಯ್ತಾ ಇರ್ತಾರೆ ನಮ್ಮ ಸಿನಿಮಾ ನೋಡೋದಕ್ಕೆ. ಇವ್ರೇನೋ ಮಾಡಿದ ನಾವು ನೋಡೋಣ ಅಂತ ಪ್ರತಿ ಸಾರಿ ಡಬ್ ಮಾಡ್ಕೊಂಡು ಹೋಗಿ ಸಿನಿಮಾ ಮಾಡ್ಕೊಂಡು ಸುತ್ತಾಡ್ಕೊಂಡು ಎಲ್ಲಿ ಇಡೀ ಇಂಡಿಯಾ ಸುತ್ತಾಡ್ಕೊಂಡು ಬರೋ ಲೆವೆಲ್ಗೆ ಇಂಡಿಯಾ ಬೆಳೀತಾ ಇದೆ. ಅದರಲ್ಲಿ ನನ್ನ ದೊಡ್ಡ ಮಗ ಸುದೀಪ್ ಒಬ್ಬ ಪಾತ್ರ ವಹಿಸ್ತಾನೆ ಅಂದ್ರೆ ನಾನು ಅದಕ್ಕಿಂತ ಸಂತೋಷ ನನಗೆ. ಇಂಡಸ್ಟ್ರಿ ಬೆಳೀಬೇಕು, ಧೈರ್ಯ. ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾ ಮಾಡೋರಿಗೆ ಮುಂದೆ ಬರೋರಿಗೆ ಈ ತರ ಸಿನಿಮಾಗಳ ಧೈರ್ಯ ಕೊಡುತ್ತೆ. ಫಸ್ಟ್ ನಾವು ಖರ್ಚು ಮಾಡಬಹುದು, ಕಷ್ಟಪಟ್ಟರೆ ಫಲ ಸಿಗುತ್ತೆ ಅನ್ನೋ ಒಂದು ಉತ್ಸಾಹ ಕೊಡ್ತಾರಲ್ಲ ಅವರು ನಿಜವಾದ ಹೀರೋಗಳು. ಆ ಸಿನಿಮಾ ನಾನು ಸುದೀಪ್ ಆ ಲಿಸ್ಟಲ್ಲಿ ಸೇರ್ತಾನೆ. ಪ್ರತಿ ಒಂದು ಸಿನಿಮಾ ಮಾಡಬೇಕಾದ್ರೂ ಕೂಡ ಅದ್ರ ಗುರಿ ನೆಕ್ಸ್ಟ್, ಇದ್ರ ನೆಕ್ಸ್ಟ್ ಏನು ಸಾಕು, ಇಲ್ಲಿ ದಾಟೋದು ಇದ್ರ ನೆಕ್ಸ್ಟ್ ದಾಟೋದೇನು, ಇವು ಎತ್ತರಕ್ಕೆ ಹೋಗ್ತಾ ಇರ್ತಾರಲ್ಲ ಅದು ಸಿನಿಮಾ ಇಂಡಸ್ಟ್ರಿ ಬೆಳೆಯೋದಕ್ಕೆ ಕಾರಣ. ಸೊ ಎವ್ರಿಬಡಿ ಶುಡ್ ಬಿ ಎ ರೀಸನ್ ಟು ಗ್ರೋ ದ ಸಿನಿಮಾ ಅನ್ನೋದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ. ಅದರಲ್ಲಿ ಐ ಕ್ಯಾನ್ ಸಿ ಇಂಡಸ್ಟ್ರಿ ಇವತ್ತು 100 ಕೋಟಿ ಟಚ್ ಮಾಡ್ತಾ ಇದೆ. ಇವಾಗ 100 ಕೋಟಿ ಅನ್ನೋದು ಒಂದು ಕಾಲದ 100 ಕೋಟಿ ಅಲ್ಲ, 1 ಕೋಟಿ ಟಚ್ ಮಾಡೋಕ್ಕೆ ನಾವು 100 ದಿವಸ ಕಾಯ್ಬೇಕಾಗಿತ್ತು. ಇವತ್ತು 100 ಕೋಟಿ ಟಚ್ ಮಾಡೋದಕ್ಕೆ 1 ವಾರ ಕಾದ್ರೆ ಸಾಕು. ಇವತ್ತು 1 ವಾರ ಅಲ್ಲಿ 3 ವಾರ ಮ್ಯಾಕ್ಸಿಮಮ್ 100 ಕೋಟಿ ಟಚ್ ಮಾಡುತ್ತೆ ಸಿನಿಮಾ ಇವತ್ತು. ಸೊ ಕನಸಿಗೆ ಮಿತಿ ಇಲ್ಲ, ಆಸೆ ಯಾರು ಎಷ್ಟು ಬೇಕಾದ್ರೆ ಆಸೆ ಕಾಣ್ಬೋದು, ಅದು ಏನ್ ಬೇಕಾದ್ರೆ ಮಾಡ್ಬೋದು ಅನ್ನೋದು ಕನ್ನಡ ಇಂಡಸ್ಟ್ರಿ ಇವತ್ತು ಬೆಳೀತಾ ಇದೆ. ಅದನ್ನ ನೋಡ್ತಾ ತುಂಬಾ ಖುಷಿ ಆಗುತ್ತೆ. ಅಂಡ್ ಅದರಲ್ಲಿ ಎಲ್ಲರೂ ಪಾಲ್ಗಾರರು ಇವತ್ತು, ಪ್ರತಿಯೊಬ್ಬರು ಬರೀ 6 ಅಡಿ ನಾವೆಲ್ಲ ಇದ್ದಾಗ 5 ಅಡಿ 7 ಇಂಚ್ ನಾವೆಲ್ಲ ಬಂದಾಗ. ಸೊ ನಾವೊಂದು ಲೇ ಇಂಜಿನ್ ಇಂಡಸ್ಟ್ರಿ ತಂದ್ರೆ ಈ 6 ಅಡಿನವರಲ್ಲಿ 100 ಕೋಟಿ ಇಂಡಸ್ಟ್ರಿ ತಗೊಂಡೋಗ್ತಾ ಇದ್ದಾರೆ. ಎಲ್ಲರೂ ಒಳ್ಳೇದಾಗ್ಲಿ. ನಮಸ್ಕಾರ. ಕೃಷ್ಣ ಒಳ್ಳೇದಾಗ್ಲಿ, ಸುದೀಪ್ ಒಳ್ಳೇದಾಗ್ಲಿ.